ಆಲ್ರೆಡಿ ಪಂಪ್ ಇದೆ ಇನ್ನೊಂದು ಈಗ ವ್ಯವಸ್ಥೆ ಮಾಡಿದ್ರು ಬಟ್ ಪಂಪ್ ಇಟ್ಟರು ಕೂಡ ಕಾಲುವೆಯಲ್ಲಿ ಕೆರೆ ಕೋಡಿ ನೀರು ಬರ್ತಾ ಇದೆ ಅದರಿಂದ ಸೊ ಪಂಪ್ ಕ್ಯಾನಾಟ್ ಕಂಪೀಟ್ ಕಾಲುವೆಯಲ್ಲಿ ಬರೋ ನೀರಿಗೆ ಪಂಪ್ ಕಂಪೀಟ್ ಮಾಡಕ್ಕೆ ಅಲ್ಲಿ ರಾತ್ರಿ ಯಲಹಂಕ ಮತ್ತು ವಿದ್ಯಾರಣ್ಯಪುರ ಸುತ್ತಮುತ್ತ ಪ್ರದೇಶದಲ್ಲಿ ಕ್ಲೌಡ್ ಬರ್ಸ್ಟ್ ಅಂತೀವಲ್ಲ ಮೋಡ ಸ್ಫೋಟ ಆಗಿ ಬಹಳ ಅಧಿಕ ಮಳೆ ಆಗಿದೆ ಇಲ್ಲಿ ದೊಡ್ಡಬೊಮ್ಮಸಂದ್ರ ಕೆರೆಯ ನೀರು ಶೇಖರಣೆ ಪ್ರದೇಶದಲ್ಲಿ ಅಂದ್ರೆ ದೊಡ್ಡಬೊಮ್ಮಸಂದ್ರ ಲೇಕ್ನ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ವಿದ್ಯಾರಣ್ಯಪುರ ಸರೌಂಡಿಂಗ್ ಏರಿಯಾದಲ್ಲಿ ಕ್ಲೌಡ್ ಬರ್ಸ್ಟ್ ಆಗಿ ತುಂಬಾ ಮಳೆ ಆಗಿದ್ರಿಂದ ಬೆಳಗಿನ ಜಾವದಿಂದ ದೊಡ್ಡಬೊಮ್ಮಸಂದ್ರ ಕೆರೆ ಕೋಡಿ ಬಿದ್ದಿದೆ ಈಗ ಕಳೆದ ಒಂದು 17 18 ವರ್ಷದಿಂದ ಕೋಡಿ ಹೋಗಿರಲಿಲ್ಲ 17 18 ವರ್ಷದ ನಂತರ ದೊಡ್ಡಬೊಮ್ಮಸಂದ್ರ ಕೆರೆ ಕೋಡಿ ಹೋಗ್ತಾ ಇದೆ ಅದು ಕೂಡ ಬೆಳಗಿನ ಜಾವ ಸುಮಾರು ಕೋಡಿ 2 ಅಡಿ ನೀರು ಹರಿತಾ ಇತ್ತು ಹಾಗಾಗಿ ಅಷ್ಟು ಪ್ರಮಾಣದಲ್ಲಿ 17 18 ವರ್ಷದ ನಂತರ ನೀರು ಬಂದಿದ್ದರಿಂದ ಅದು ಈ ಕೆಳಗಡೆ ಏರಿಯಾ ನಮ್ಮ ಕೊಡಿಗೆಹಳ್ಳಿ ಸುತ್ತಮುತ್ತ ಬಡಾವಣೆಗಳಲ್ಲಿ ಆ ಕೋಡಿ ಹರಿದ ನೀರು ಇಲ್ಲಿ ಬಂದು ಲೇಔಟ್ಗಳಲ್ಲಿ ನೀರು ನುಗ್ಗಿದೆ ಆಕ್ಚುಲಿ ಇನ್ನೂ ಮಳೆ ಆಗಿದೆ ಆದರೆ ಅಲ್ಲಿ ಆದಷ್ಟು ಮಳೆ ಇಲ್ಲ ಆಗಿಲ್ಲ ಸೋ ಈ ನೀರೆಲ್ಲ ಇಲ್ಲಿ ಬಂದಿರೋದು ಮೇಲೆ ಬಿದ್ದು ಅಲ್ಲಿನ ದೊಡ್ಡಬೊಮ್ಮಸಂದ್ರ ಕೆರೆಗೆ ಹೋಗಿ ಅಲ್ಲಿಂದ ಈ ಕೆಳಗಡೆ ಬಂದಿರೋದ್ರಿಂದ ಈ ರೀತಿ ಇಲ್ಲಿ ಕಾಲುವೆಗಳು ಇದಾವೆ ಇಲ್ಲ ಅಂತಲ್ಲ ಆದರೆ ಕಾಲುವೆಗಳು ಕೂಡ ಓವರ್ ಫ್ಲೋ ಆಗಿ ಕಾಲುವೆಯಿಂದ ನೀರು ಮೇಲಕ್ಕೆ ಬಂದು ಏರಿಯಾಗಳಿಗೆ ನೀರು ನುಗ್ಗಿದೆ ಈಗ ದೊಡ್ಡಬೊಮ್ಮಸಂದ್ರ ಕೆರೆಗೆ ಅರುಗು ಬರ್ತಾ ಇರತಕ್ಕಂತ ನೀರು ಸ್ವಲ್ಪ 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 ಕಡಿಮೆ ಆಗ್ತಾ ಇದೆ ಆದರೆ ಕೋಡಿ ಅರಿಯುವಂತದ್ದು ಕಡಿಮೆ ಆಗಲಿಕ್ಕೆ ಇನ್ನು ಒಂದು 2 ರಿಂದ 3 ಗಂಟೆ ಸಮಯ ಆಗಬಹುದು ಆವಾಗ ಕೋಡಿ ಹೋಗೋದು ನಿಲ್ಲಬಹುದು ಅಂತ ನಮ್ಮ ಅಂದಾಜು ಇದೆಲ್ಲ ಅಂದಾಜು ಅಷ್ಟೇ ನಿಂತಾಗ ಇಲ್ಲಿನೂ ಕೂಡ ಲೆವೆಲ್ ಡೌನ್ ಆಗುತ್ತೆ ಆದರೆ ಈಗ ಇಲ್ಲಿ ಪಂಪ್ಗಳಿಟ್ಟು ಪಂಪ್ ಮಾಡ್ತಾ ಇದ್ದೇವೆ ಆಮೇಲೆ ರೋಡ್ಗಳಲ್ಲಿ ಎಲ್ಲ ಡ್ರೈನ್ ಓಪನ್ ಮಾಡಿ ರಾಜಕಾಲುವೆಗೆ ನೀರು ಬಿಡ್ತಾ ಇದ್ದೇವೆ ಬಿಟ್ರು ಕೂಡ ಮೇಲಿಂದ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರೋದ್ರಿಂದ ಇಲ್ಲಿ ಸ್ವಲ್ಪ ಲೆವೆಲ್ ಬೆಳಗ್ಗೆಯಿಂದ 1 ಅಡಿ 1.5 ಅಡಿ ಡೌನ್ ಆಗಿದೆ ಆದರೆ ಇನ್ನೂ ಒಂದು 2 ಅಡಿ 2.5 ಅಡಿ ಅಷ್ಟು ನೀರು ಈಗಲೂ ಕೂಡ ನಿಂತಿದೆ ಬಹುಶಃ ಮಧ್ಯಾಹ್ನವರೆಗೂ ಇದು ಹೀಗೆ ಇರುತ್ತೆ ಮಧ್ಯಾಹ್ನದ ನಂತರ ಸ್ವಲ್ಪ ಲೆವೆಲ್ ರೋಡ್ ಲೆವೆಲ್ ಗೆ ಬರುತ್ತೆ ಅದಾದ ಮೇಲೆ ಸುಮಾರು ಮನೆಗಳಲ್ಲಿ ಬೇಸ್ಮೆಂಟ್ ಗಳಲ್ಲಿ ನೀರು ನಿಂತಿದೆ ಸೋ ಅಲ್ಲಿಗೆಲ್ಲ ಬೇಸ್ಮೆಂಟ್ ಅಲ್ಲಿ ನಿಂತಿರೋ ನೀರನ್ನು ಪಂಪ್ ಮಾಡೋದಕ್ಕೆ ನಾವು ಎಲ್ಲ ಬಿಬಿಎಂಪಿ ಕಡೆಯಿಂದ ಮೋಟರ್ ಗಳನ್ನು ಕೂಡ ಮೊಬಿಲೈಸ್ ಮಾಡ್ತಾ ಇದ್ದೇವೆ ಪ್ರೈವೇಟ್ ಅಲ್ಲೂ ಕೂಡ ಪಂಪ್ಗಳು ಮೋಟರ್ ಗಳನ್ನು ತಗೊಂಡು ಮನೆಗಳಲ್ಲಿ ಯಾರ್ಯಾರದು ಮನೆ ಒಳಗಡೆ ಕೆಳಗಡೆ ನೀರು ನಿಂತಿದೆ ಅದನ್ನು ಕೂಡ ಪಂಪ್ ಮಾಡುವಂತದ್ದು ಮಧ್ಯಾಹ್ನದ ಮೇಲೆ ಅಷ್ಟೊತ್ತಿ ಎಲ್ಲ ಮೋಟರ್ ಗಳನ್ನು ರೆಡಿ ಮಾಡಿ ಅವರಿಗೆ ಜನಗಳಿಗೂ ಕೂಡ ಒದಗಿಸ್ಕೊಡ್ತೇವೆ ವಸ್ತುಗಳೆಲ್ಲ ನೀರು ಪಾಲಾಗಿದೆ ಅವರಿಗೆ ಅಡಿಗೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ ಆ ಕಡೆ ಬಾಲಾಜಿ ಲೇಔಟ್ ಅಲ್ಲಿ ನೋಡಿದ್ರೆ ಅದಕ್ಕೆ ಏನಾದ್ರು ವ್ಯವಸ್ಥೆಗಳನ್ನ ಮಾಡ್ತಿದ್ದೀರಾ ಖಂಡಿತ ಅವ್ರಿಗೆ ಏನೇ ಬೇಕಾದ್ರೂ ನಾವು ಅವರು ಸ್ವಂತ ಮನೆಯಲ್ಲಿ ಪರಿಸ್ಥಿತಿ ಸುಧಾರಿಸುವವರಿಗೆ ಅವರಿಗೆ ಏನೆಲ್ಲ ಬೇಕು ಊಟ ವಸತಿ ಉಪಚಾರ ಎಲ್ಲವನ್ನೂ ಕೂಡ ನಾವು ವ್ಯವಸ್ಥೆ ಮಾಡ್ತೇವೆ ಬಿಬಿಎಂಪಿ ಕಡೆಯಿಂದ ಅದರ ಬಗ್ಗೆ ಊಟಾನು ಕೂಡ ನಾವು ಅವರಿಗೆ ತರಿಸಿ ಅವರ ಮನೆ ಎಲ್ಲೆಲ್ಲಿದ್ದಾರೆ ಅಲ್ಲಿಗೆ ಊಟ ಕೊಡುವಂತದ್ದು ಆಗುತ್ತೆ ಬಹುಶಃ ಇನ್ನೊಂದು 2 ಗಂಟೆ ಒಳಗಡೆ ಈ ರೋಡ್ ಲೆವೆಲ್ ಅಲ್ಲಿ ನೀರು ಡೌನ್ ಆಗಬಹುದು ಅಂತ ಇದ್ದೇವೆ ಸೊ ರೋಡ್ ಲೆವೆಲ್ ಡೌನ್ ಆದ ತಕ್ಷಣ ಅವರ ಮನೆಗಳಿಗೆ ನಾವು ಊಟಾನು ಕೂಡ ಡೆಲಿವರಿ ಮಾಡುವಂತ ಕೆಲಸ ಮಾಡ್ತೇವೆ ಇದೆ ಖಂಡಿತ ನಮಗೂ ಆತಂಕ ಇದೆ ಇದು ಈಗ ಈ ಏರಿಯಾದಲ್ಲಿ ಮಳೆ ಆದಷ್ಟೇ ಆ ಭಾಗದಲ್ಲಿ ಆಗಿದ್ದಿದ್ರೆ ಇಷ್ಟು ಸಮಸ್ಯೆ ಆಗ್ತಾ ಇರಲಿಲ್ಲ ಸಮಸ್ಯೆ ಆಗ್ತಿತ್ತು ಆದರೆ ಕ್ಲೌಡ್ ಬರ್ಸ್ಟ್ ಮಾದರಿಯಲ್ಲಿ ಅಲ್ಲಿ ಕಾನ್ಸಂಟ್ರೇಟೆಡ್ ಆಗಿ ಒಂದೇ ಪ್ರದೇಶದಲ್ಲಿ ಬಹಳ ಹೆಚ್ಚು ಮಳೆ ಆಗಿದ್ದರಿಂದ ಈ ರೀತಿ ಆಗಿದೆ ಆದರೂ ಕೂಡ ಈಗ ಎಲ್ಲ ತುಂಬಿರೋದ್ರಿಂದ ಇವತ್ತು ರಾತ್ರಿ ಸಾಧಾರಣ ಮಳೆ ಆದರೂ ಮತ್ತೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ
ನೋಡೋಣ ಇವತ್ತು ನಾವು ಕೂಡ ಫೀಲ್ಡ್ ಅಲ್ಲೇ ಇದ್ದುಕೊಂಡು ಇದನ್ನ ಮಾನಿಟರ್ ಮಾಡ್ತೇವೆ ರಾತ್ರಿಗೂ ಕೂಡ ಮುನ್ನೆಚ್ಚರಿಕೆ ಕ್ರಮವನ್ನು ಕೂಡ ನಾವು ತೆಗೆದುಕೊಳ್ಳುತ್ತೇವೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ